ಕೊನೆಗೂ ಸಂಗೊಳ್ಳಿ ರಾಯಣ್ಣ ನಮ್ಮ ಕಣ್ಣೆದುರು ಅನಾವರಣಗೊಂಡಿದ್ದಾನೆ. ಬಹುಶಃ ಸಂಗೊಳ್ಳಿ ರಾಯಣ್ಣನ ಚಿತ್ರವನ್ನು ನೋಡಿ ಅದರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅದರ ಉಸಿರೆತ್ತಿದರೆ, ಹೆಸರೆತ್ತಿದರೆ ರಾಯಣ್ಣನ ಶೌರ್ಯ, ಕೆಚ್ಚು, ಸಾಹಸ, ನಾಡಿನ ಮಣ್ಣಿನ ಆ ಪ್ರೇಮ, ಸ್ವಾತಂತ್ರ್ಯದ ಹಸಿವು, ಚನ್ನಮ್ಮನ ಮೇಲಿನ ಆ ಮಮತೆ, ಇವೆಲ್ಲವನ್ನು ಮಾತಾಡ್ತಾ ಹೋದರೆ ಮೈ ಮನಗಳೆಲ್ಲ ರೋಮಾಂಚನಗೊಳ್ತವೆ. ಹೆಚ್ಚು ಕಮ್ಮಿ 300 ವರ್ಷಗಳ ದಾಸ್ಯದ ಬಿಡುಗಡೆಗೆ 1856 ಸಿಪಾಯಿ ಬಂಡಾಯವೇ ಒಂದು ದೊಡ್ಡ ಸ್ವಾತಂತ್ರ್ಯ ಚಳವಳ ಬಂಡಾಯ ಅಂತ ಭಾವಿಸಿದ ನಮಗೆ 30 ವರ್ಷಗಳ ಹಿಂದೆ ರಾಯಣ್ಣನಂಥ ಕೆಚ್ಚದೆಯ ಬಂಟ ಕನ್ನಡ ನಾಡಿನಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮೊಳಗಿಸಿದ್ದ ಅನ್ನುವ ಸತ್ಯವನ್ನು ಈ ಚಿತ್ರ ಬಹಳ ಗಟ್ಟಿಯಾಗಿ ನಮ್ಮ ಎದುರು ಅನಾವರಣಗೊಳಿಸ್ತದೆ. ಹಾಗೆಯೇ ವೀಕ್ಷಕರೇ, ಇವತ್ತು ಆ ನರ್ತಕಿ ಥಿಯೇಟರ್ನ ಎದುರಿನ ಮತ್ತು ಇಡೀ ಬೆಂಗಳೂರಿನ ಆ ಭಾಗದಲ್ಲಿ ರಾಯಣ್ಣನ ವರಸೆ ಹೇಗಿತ್ತು, ರಾಯಣ್ಣನ ಜನಪ್ರಿಯತೆ ಹೇಗಿತ್ತು, ರಾಯಣ್ಣನ ಪಾತ್ರಧಾರಿ ದರ್ಶನ್ ಯಾವ ರೀತಿಯಲ್ಲಿ ಜನರ ಎದೆಯಲ್ಲಿ ಮೊಳಗಿದ ಬೆಳಗಿದ ಅನ್ನುವಂಥ ಕುತೂಹಲ ನಿಮಗಿರಬಹುದು. ನಮ್ಮ ರಾಜು ಟಿವಿ ತಂಡ, ನಮ್ಮ ರಾಕೇಶ್ ನೇತೃತ್ವದಲ್ಲಿ ಅದನ್ನು ಸಂಪೂರ್ಣವಾಗಿ ಚಿತ್ರೀಕರಿಸಿದೆ ನಿಮಗಾಗಿ. ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು, ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು, ಬಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು, ಬಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು, ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು, ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು, ಪಿರಂಗಿ ಬುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು, ಸಣ್ಣ ಅಳಿಲ್ ಸೇವೆ ಅಷ್ಟೇ ಸಿನಿಮಾದ ಮುಖ್ಯದಲ್ಲ ಅವ್ರದೇನೆ. ಈ ತರ ಪ್ರೊಸೆಷನ್ ಮಾಡಿಕೊಂಡು ಸಂಗೊಳ್ಳಿ ಸ್ಟ್ಯಾಚು ಬಂದು ಸಾವಿರಾರು ಸಂಗೊಳ್ಳಿ ರಾಯಣ್ಣ ಭಕ್ತರ ಮಧ್ಯೆ ಡೊಳ್ಳು ವಾರದ ಒಂದು ಚಿತ್ರದ ವೀಕ್ಷಣೆ ಮಾಡಬೇಕಂತ ಅಂದ್ಕೊಂಡಿದ್ದು, ಅಂದ್ಕೊಂಡ ಪ್ರತಿಯೊಂದು ಇವತ್ತು ಮಟ್ಟ ನಡೆದಿದೆ. ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ನರ್ತಕಿ ಥಿಯೇಟರ್ ಹೊರಗಡೆ ಇನ್ನೂ ಒಂದು 20,000 ಜನ ವೇಟ್ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ಖುಷಿ ಆಗ್ತಾ ಇದೆ. ಶಿವರುದ್ರ ಸರ್ವ ವಿನಾಶ ಶಿವ ದೇವ ಭಯ ಕೃಷ್ಣ.
ನಿಮ್ಗೇನು ಅನ್ಸುತ್ತೆ? ನಮ್ಗೆ ಅನ್ಸುತ್ತೆ ನಮ್ದು ಬಿಟ್ಬಿಡಿದಾರೆ ಈಗ, ಯಾಕಂದ್ರೆ ನಮ್ದು ಮಾಡೋದಷ್ಟು ನಮ್ಮ ಧರ್ಮ. ಈಗ ಮಾಡಿದ್ಮೇಲೆ ಈಗ ಜನಗಳೇನಂತ ಇದಾರೆ ಅದನ್ನ ಕೇಳಿ ನೀವು ಅದ್ರ ಮೇಲೆ ನೀವು ಮಾಡ್ಬೇಕತ್ತೆ. ಜನ ಇದನ್ನ ರಿಸೀವ್ ಮಾಡ್ತಾರೋ ಇಲ್ಲೋ ಅಂತ ಅನ್ನೋದು ಕೆಲವೊಬ್ಬರು ಲೆಕ್ಕಾಚಾರ ಇತ್ತು. ಬಟ್ ಈ ಥರ ಸಿನಿಮಾ ಮಾಡಿದರೆ ಜನ ರಿಸೀವ್ ಮಾಡೇ ಮಾಡ್ತಾರೆ. ನಮ್ಮ ಲೆಕ್ಕಾಚಾರ ಯಾವತ್ತೂ ಫೇಲ್ ಆಗಿಲ್ಲ, ಜನ ನಮ್ಮನ್ನ ತಕ್ಕೊಂಡಿದ್ದಾರೆ. ಶತಶತಮಾನಗಳಿಂದ ರಾಜ್ಯವಾಳಿದ ಈ ಕಿತ್ತೂರು ಕನ್ನಡಿಗರ ಪ್ರಾಣ. ಇಲ್ಲ ಒಂದೇನಂದ್ರೆ ಸೋಲ್ ಅಂಡ್ ಸೋಲ್ ಆನಂದ್ ಅಪ್ಪಗಳು ಅವರು ಹೀರೋ ಈ ಸಿನಿಮಾಗೆ. ಅವ್ರ ಖರ್ಚು ಅವರಿದು ನೀವೇ ನೋಡ್ತಾ ಇದ್ರೆ. ಆಮೇಲೆ ಸುಮಾರು ಕಡೆ ವಾಪ್ ಹೋಗಿದೆ, ಏ 30 ಆಗಿಲ್ವಂತೆ, ಸುಮ್ಮನೆ ಹೇಳ್ತಾರಂತೆ, ಹಿಂಗಾಗಿಲ್ವಂತೆ, ಅದಂತ ಇದಂತೆ. ಈಗ ನೀವು ಸಿನಿಮಾ ನೋಡಿದ್ರೆ ಏನ್ ಖರ್ಚಾಗಿರ್ಬೋದು? ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸೊಕ್ಕೆ ನಾನಿಗ. ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ಪೂರ್ಣ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ರೆಸ್ಪಾನ್ಸ್ ಇದೆ ಅದೇ ರೆಸ್ಪಾನ್ಸ್ ಇದೆ. ಬೆಳಿಗ್ಗೆ 5 ಗಂಟೆಯಿಂದ ವೇಟ್ ಮಾಡಿ ಜನರು ಟಿಕೆಟ್ ತಗೋತಾ ಇದ್ದಾರೆ. ಆಮೇಲೆ ದಾವಣಗೆರೆಯಲ್ಲಿ 24 hours ಎಷ್ಟು ಶೋ ಆಗ್ತಾ ವರ್ಷ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾರೆ. ಬೆಳಗಾಮಲ್ಲಿ ಒಂದು ವೀಕ್ ಅಡ್ವಾನ್ಸ್ ಬುಕ್ ಆಗಿಬಿಟ್ಟು ಟಿಕೆಟ್ಸು. ಈಗ ರಾಜ್ಯ ತುಂಬ ಎಲ್ಲ ಕಡೆ ಸೇಮ್ ರೆಸ್ಪಾನ್ಸ್ ಇದೆ, ಜನ ರಿಸೀವ್ ಮಾಡಿದ್ದಾರೆ. ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು, ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಪಂಡು ಮಾಡದ ದಂಡು ಬಂಡಾಯ ಬೆತ್ತಿದೆ ನೊಂದು, ಪಂಡು ಮಾಡದ ದಂಡು ಬಂಡಾಯ ಬೆತ್ತಿದೆ ನೊಂದು. ಕಾಡು ಮೇಡನು ಒಲೆದು ಕಟ್ಟುಪಾಡನು ಮುರಿದು, ಕಾಡು ಮೇಡನು ಒಲೆದು ಕಟ್ಟುಪಾಡನು ಮುರಿದು. ಪಿರಂಗಿ ಬುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು. ಈ ಸಿನಿಮಾವನ್ನು ನೋಡಿ ಕೆಲಸವನ್ನು ತೊರೆದು ಮತ್ತೆ ಹಳ್ಳಿಗೆ ಹೋದರು. ಗ್ರಾಮಕ್ಕೆ ಹಿಂದಿರುಗಿ ಗಾಂಧಿಯ ಮಾತನ್ನು ಬಂಗಾರದ ಮನುಷ್ಯ ರುಜುಗೊಳಿಸಿದ್ದ. ಅಂಥ ಒಂದು ಬಂಗಾರದ ಮನುಷ್ಯ ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ಒಂದು ಚಿರಂತನವಾದಂಥ ಅಧ್ಯಾಯ.